ಹಲೋ, ನಮಸ್ಕಾರ, ವೆಲ್ಕಮ್ ಟು ಸಂತ್ವಾನ ಚಾನಲ್. ಆ್ಯಕ್ಚುಲಿ ಈ ವಿಡಿಯೋದ ಭಾಳ ಮುಖ್ಯ ಉದ್ದೇಶ ನನ್ನ ಕ್ಲೈಂಟ್ಸ್ಗಳಿಗೋಸ್ಕರ ಮತ್ತು ನನ್ನ ಪ್ರೀತಿ ಆಡಿಯನ್ಸ್ಗಳಿಗೋಸ್ಕರ ಒಂದಷ್ಟು ಗ್ರೂಪ್ಗಳನ್ನು ಮಾಡಿದ್ದೀನಿ. ಓಕೆ, ಅದರಲ್ಲಿ ಮೊನ್ನೆ ಒಂದು ಮೆಸೇಜ್ ಬಂದಿತ್ತು. ಅವ್ರ ಹೆಸರು ಹೇಳೋದು ಬೇಡ, ಅವರು ಯಾವುದೋ ಒಂದು ಖಾಸಗಿ ವೆಬ್ಸೈಟಲ್ಲಿ ಪಾಪ ಸೀರೆನೋ ಏನೋ ಬುಕ್ ಮಾಡಿದ್ದಾರೆ, ಆಯಿತಾ. ಆದರೆ ಅವರು ಬುಕ್ ಮಾಡಿರೋದೇ ಬೇರೆ, ಬಂದಿರೋದೇ ಬೇರೆ. ಅದೊಂದು ಅಫಿಷಿಯಲ್ ವೆಬ್ಸೈಟ್ ಖಂಡಿತ ಅಲ್ಲ, ಅದು ಯಾವುದೋ ಒಂದು ಫೇಕ್ ವೆಬ್ಸೈಟ್ ಅಂತ ಅನಿಸುತ್ತೆ. ಬಟ್ ಇವ್ರಿಗೆ ಅದು ಗೊತ್ತಾಗಿಲ್ಲ, ಬುಕ್ ಮಾಡಿದ್ದಾರೆ. ಈವನ್ ಪ್ರಾಡಕ್ಟ್ ಕೂಡ ಬಂದಿದೆ, ಅವರು ಬುಕ್ ಮಾಡಿದ್ದೇ ಬೇರೆ, ಬಂದಿರೋದೇ ಬೇರೆ. ಪ್ರಾಬ್ಲಮ್ ಏನಂದರೆ ಅಲ್ಲಿ ರಿಟರ್ನ್ ಕೊಡೋದಕ್ಕಾಗಲಿ ಅಥವಾ ಬೇರೆ ಬೇರೆ ಅದನ್ನು ಕೊಟ್ಟು ಬೇರೆ ಯಾವುದನ್ನು ರೀಪರ್ಚೇಸ್ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಪಾಪ ಅವರು ಮೆಸೇಜ್ ಹಾಕಿದರು, ನನಗೆ ಗೊತ್ತಾಗಿದ್ದು ಅವ್ರು ಕಳಿಸಿದ ಲಿಂಕಿಂದ ಅದೊಂದು ಫೇಕ್ ವೆಬ್ಸೈಟ್. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ನೀವು ಯಾವಾಗಾದರೂ ಪರ್ಚೇಸ್ ಮಾಡಬೇಕಾದ್ರೆ ದಯವಿಟ್ಟು ಇಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ರೀತಿ ಒಂದಷ್ಟು ಅಫಿಷಿಯಲ್ ಶಾಪಿಂಗ್ ವೆಬ್ಸೈಟ್ಗಳಿದ್ದಾವೆ, ದಯವಿಟ್ಟು ಅಲ್ಲಿ ನೀವು ಪರ್ಚೇಸ್ ಮಾಡಿ. ಓಕೆ, ಈಗ ಅವ್ರಿಗೆ ಗೊತ್ತಿರಲ್ಲ ಪಾಪ ಅವ್ರಿಗೇನು ಸೀರೆ ಇಷ್ಟ ಆಗಿರುತ್ತೆ ಅಥವಾ ಯಾರಿಗೊಬ್ರಿಗೆ ಶರ್ಟ್ ಇಷ್ಟ ಆಗಿರುತ್ತೆ, ಅವ್ರಿಗೆ ಈ ಡಿಜಿಟಲ್ ಬಗ್ಗೆ ವೆಬ್ಸೈಟ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ, ಅದರಿಂದ ಮೋಸ ಹೋಗೋರೆ ತುಂಬ ಹೆಚ್ಚು. ಸೊ ದಯವಿಟ್ಟು ನಿಮ್ಮನ್ನು ಎಜುಕೇಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಗೊತ್ತಿರೋರಾಗಲಿ ಗೊತ್ತಿಲ್ಲದವರಾಗಲಿ ಎಂಥವರು ಕೂಡ ಕೆಲವೊಮ್ಮೆ ಈ ಡಿಜಿಟಲ್ ಮೋಸ ಹೋಗಿಬಿಡ್ತೀವಿ, ಆಯಿತಾ. ಇಲ್ಲ ಹೋಗಿ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿ, ಇಲ್ವಾ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಈ ಥರ ಒಂದಷ್ಟು ಅಫಿಷಿಯಲ್, ಅಲ್ಲಿ ನಿಮಗೆ ಒಂದು ವಸ್ತು ಇಷ್ಟ ಆಗಲಿಲ್ಲ ಅಂದರೆ ಬೇರೊಂದನ್ನು ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಅಥವಾ ಹಣ ವಾಪಸ್ ಸಿಗುತ್ತೆ, ರಿಟರ್ನ್ ಮಾಡ್ಬೋದು, ಆಯಿತಾ. ಇದು ಯಾವುದೂ ಇಲ್ಲದೇ ನೀವು ಯಾವುದೋ ಒಂದು ವೆಬ್ಸೈಟಲ್ಲಿ ಚೆನ್ನಾಗಿ ಕಾಣ್ತು ಬಟ್ಟೆ, ಈಗ ಇದೆಲ್ಲ ಆಕರ್ಷಕ ಜಗತ್ತು. ಓಕೆ, ಆ್ಯಕ್ಚುಲಿ ನಾವು ಬುಕ್ ಮಾಡಬೇಕಾದ್ರೆ ನಮ್ಮ ಕನಸು ಹೆಂಗಿರುತ್ತೆ, ಹೀಗಿರುತ್ತೆ ಹೀಗಿರುತ್ತೆ, ಅದು ಬಂದಾಗ ಹೆಂಗಿರುತ್ತೆ ಅಂದರೆ ಫುಲ್ ರಿಯಾಕ್ಷನ್ನೇ ಚೇಂಜು ಅನ್ನಂಗೆ ಇರುತ್ತೆ. ನಾರ್ಮಲಿ ಇವತ್ತಿನ ಎಲ್ಲ ಡಿಜಿಟಲ್ ಹೀಗೆ ಇರೋದು. ಓಕೆ, ಈ ವಿಡಿಯೋ ನೋಡಿದ್ರೆ ಹಂಗಾಗುತ್ತೆ, ಶಾಕ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ, ಒಳಗಡೆ ಹೋದ್ರೆ ಏನೂ ಇಲ್ಲ. ಅಂದರೆ ನಿಮ್ಮನ್ನು ಆಕರ್ಷಣೆ ಮಾಡೋಕ್ಕೆ ಇಷ್ಟೆಲ್ಲ ದಾರಿಗಳನ್ನ ಹುಡುಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ತುಂಬ ಕೇರ್ಫುಲ್ ಆಗಿರಿ. ಆ್ಯಂಡ್ ನೀವು ನಮ್ಮ ಚಾನಲಲ್ಲಿ ನಾನು ಇವತ್ತಿಗೂ ಫಾಲೋ ಮಾಡೋದು ಎಡ್ಡಿಂಗಲ್ಲಿ ಏನೋ ಇದ್ದು ಒಳಗಡೆನೇ ಏನೋ ಇರೋ ಥರ ಜನರಿಗೆ ತಪ್ಪದಾರಿ ಹೇಳಿಬಾರ್ದು. 10 ಜನನೇ ನೋಡಲಿ ಪರವಾಗಿಲ್ಲ. ಓಕೆ, ಇವತ್ತಿನವರೆಗೂ ನೆಗೆಟಿವ್ ಕಮೆಂಟ್ಸ್ ಯಾಕೆ ಬರಲ್ಲ ನನ್ನ ಚಾನಲ್ಗೆ? ನಾನು ಇಲ್ಲಿವರೆಗೂ ಹೆಚ್ಚಾಗಿ ನೋಡೇ ಇಲ್ಲ, ಬಿಕಾಸ್ ನಾವೊಂದು ಆ ಒಂದು ನೈಜತೆಯನ್ನು ಉಳಿಸ್ಕೊಂಡಿದ್ದೀನಿ. ಅದನ್ನು ಉಳಿಸ್ಕೊಳೋಕೆ ನಾನು ಸದಾ ಪ್ರಯತ್ನ ಮಾಡ್ತೀನಿ. ಅದು ಹೆಂಗಂದರೆ ಈ ಫೇಕ್ ಫ್ರೆಂಡ್ಸ್ಗಳು 1000 ಇರೋದಕ್ಕಿಂತ ಒಬ್ಬ ಒಳ್ಳೆ ಜೆನ್ಯೂನ್ ಫ್ರೆಂಡ್ ಇಟ್ಕೊಂಡಿರ್ತೀವಲ್ಲ ಆ ಥರ. ಓಕೆ, ನಮ್ಮನ್ನು ಬಯ್ಯೋರ್ನ 1000 ಜನ ಜೊತೆ ಇಟ್ಕೊಳೋದಕ್ಕಿಂತ ನಮ್ಮನ್ನು ತಪ್ಪಾದಾಗ ತಿದ್ದಿ ಒಳ್ಳೇದು ಮಾಡಿದಾಗ ಹೋಗಳು ಒಬ್ಬ ಫ್ರೆಂಡ್ ಸಾಕು. ಸೊ ಅದೇ ಥರ ಇದು ಆಕರ್ಷಕ ಜಗತ್ತು, ಮಾರು ಹೋಗಬೇಡಿ. ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಏನೇ ಇದ್ದರೂ ಕೂಡ ಸ್ವಲ್ಪ ವಿಚಾರಿಸಿ ತುಂಬ ಯೋಚನೆ ಮಾಡಿ ಅಲ್ಲಿ ಪರ್ಚೇಸ್ ಮಾಡಿ. ಓಕೆ, ಐ ಹೋಪ್ ಈ ವಿಡಿಯೋನ ಅವರು ನೋಡಿದರೆ ಅವರಿಗೆ ಒಂದು ಚಿಕ್ಕ ಖುಷಿಯಾಗಿರುತ್ತೆ. ಯಾಕೆಂದರೆ ಅವರು ಸರ್ 4 ಜನಕ್ಕೆ ತಿಳಿಸಿ ಅಂತ ಹೇಳಿದರು, ನನಗದು ಹೌದು ಈ ಥರದ ಬಗ್ಗೆ ಜನಕ್ಕೆ ಎಚ್ಚರಿಸಬೇಕು ಅಂತ. ಅಮೆಝಾನ್, ಫ್ಲಿಪ್ಕಾರ್ಟ್ ಇವೆರಡು ನಾನು ಇಲ್ಲಿವರೆಗೂ ಪರ್ಚೇಸ್ ಏನೇ ಮಾಡಿದ್ರು ಕೂಡ ಇಷ್ಟರಲ್ಲೇ ಮಾಡ್ತೀನಿ. ಯಾಕೆಂದರೆ ಅಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳಿರ್ತವೆ, ಮೋಸ ಆಗೋದು ಕಡಿಮೆ. ಓಕೆ, ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಯಾವ ಥರ ಲಾಗ್ಸ್ ಮಾಡಬೇಕು, ಯಾವುದ್ರ ಬಗ್ಗೆ ಇಲ್ಲಿ ನಾನು ಮಾತಾಡಬೇಕು, ಇಲ್ಲಿ ಮೋಟಿವೇಶನ್ ಅಂತೂ ಭಾಳ ಕಡಿಮೆ ಇರುತ್ತೆ. ಇಲ್ಲಿ ನನ್ನ ಪರ್ಸ್ನಲ್ ಆ್ಯಂಡ್ ಸಿನಿಮಾ ಆ್ಯಂಡ್ ನೀವೇನು ವಿಷಯ ಹೇಳ್ತೀರಾ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಕಮೆಂಟ್ ಮಾಡಿ ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗ ಆಯಿತು ಅಂತ ತಿಳಿಸಿ. ಆ್ಯಂಡ್ ಆಫ್ ಕೋರ್ಸ್ ನಿಮ್ಮ ಪ್ರೀತಿ ಅವಶ್ಯವಾಗಿ ಬೇಕಾಗಿದೆ. ಮತ್ತೆ ಸಿಗೋಣ, ಟೇಕ್ ಕೇರ್, ಲವ್ ಯು, ಬಾಯ್.